ಕಳೆದ ವರ್ಷ ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯ ರೈತರು ಕಂಗಾಲಾಗಿದ್ರು ಸರಿಯಾದ ರೀತಿ ಬೆಳೆಯನ್ನ ಬೆಳೆಯಲಾಗದೆ ನಷ್ಟವನ್ನ ಅನುಭವಿಸಿದ್ರು ಆದ್ರೆ ಈ ಬಾರಿ ಪೂರ್ವ ಮುಂಗಾರು ಮಳೆ ಅಬ್ಬರವನ್ನ ನಡೆಸ್ತಾ ಇದೆ ಆದ್ರೆ ಅಬ್ಬರದ ನಡುವೆಯೂ ಕೂಡ ಇಲ್ಲಿನ ರೈತರಿಗೆ ಆತಂಕ ಶುರುವಾಗಿದೆ ಅದಕ್ಕೆ ಕಾರಣ ಅಂತಂದ್ರೆ ವಿಸಿ ನಾಲೆಯ ಆಧುನೀಕರಣ ಕಾಮಗಾರಿ ಇವತ್ತು ನಾನು ವಿ ಸಿ ನಾಲೆಯ ಒಂದು ಕಾಮಗಾರಿ ಸ್ಥಳದಲ್ಲೇ ಇದ್ದೇನೆ ಈಗಾಗ್ಲೇ ನೀವು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಇದೇ ನಾಲೆಗಳ ಮೂಲಕ ಈ ಒಂದು ಮಂಡ್ಯ ಜಿಲ್ಲೆಯ ರೈತರ ಜಮೀನುಗಳಿಗೆ ವ್ಯವಸಾಯಕ್ಕೆ ನೀರನ್ನ ಒದಗಿಸುವಂತ ಕೆಲಸವೂ ಕೂಡ ಆಗುತ್ತೆ ಆದ್ರೆ ಈ ಒಂದು ನಾಲೆಯ ಅಭಿವೃದ್ಧಿಯನ್ನ ಈಗಾಗಲೇ ರಾಜ್ಯ ಸರ್ಕಾರವು ಕೂಡ ಕೈಗೆತ್ತಿಕೊಂಡಿರುವಂತದ್ದು ಅಂದ್ರೆ ಈಗಾಗ್ಲೇ ಜನವರಿಯಲ್ಲೇ ಈ ಒಂದು ಕಾಮಗಾರಿ ಆರಂಭವಾಗಿದೆ ಸುಮಾರು ನಲವತ್ಮೂರು ಕಿಲೋಮೀಟರ್ ನಾಲೆಯ ಅಭಿವೃದ್ಧಿಯನ್ನ ಈಗಾಗಲೇ ಕೈಗೆತ್ತಿಕೊಂಡಿರುವಂತದ್ದು ಆದ್ರೆ ಇದುವರೆಗೂ ಆಗಿರುವಂಥದ್ದು ಕೇವಲ ಇಪ್ಪತ್ತು ಕಿಲೋಮೀಟರ್ ಮಾತ್ರ ಅಭಿವೃದ್ಧಿ ಆಗಿದೆ ಇನ್ನು ಅರ್ಧದಷ್ಟು ಕಾಮಗಾರಿ ಬಾಕಿ ಆಗಿದೆ ಆದ್ರೆ ಎಲ್ಲೋ ಒಂದು ಕಡೆ ರೈತರು ಈ ಬಾರಿ ಬಹಳಷ್ಟು ಖುಷಿಯಲ್ಲಿ ಇದ್ರು ಅಂದರೆ ಒಂದೊಂದು ಕಡೆ ಪೂರ್ವ ಮುಂಗಾರು ಕೂಡ ಬರ್ತಾ ಇದೆ ಜೊತೆಗೆ ಕ ಏನು ಕಾವೇರಿ ಏನಾದರೂ ಕೆ ಆರ್ ಎಸ್ ಡ್ಯಾಮ್ ಬರ್ತಿ ಆದರೆ ನಾಲೆಗಳ ಮೂಲಕ ನೀರು ಕೂಡ ಸಿಗುತ್ತೆ ಎಂಬ ಒಂದು ನಂಬಿಕೆಯಲ್ಲಿ ಇದ್ರು ಆದರೆ ಕ ಏನು ನಾಲೆಯ ಅಭಿವೃದ್ಧಿ ಇನ್ನೂ ಕೂಡ ಕುಂಠಿತ ಸಾಗುತ್ತಾ ಸಾಗುತ್ತಿರುವ ಹಿನ್ನೆಲೆಯಲ್ಲಿ ಇದೀಗ ನೀರನ್ನು ಸಿಗುತ್ತೋ ಇಲ್ಲವೋ ಎಂಬ ಒಂದು ಆತಂಕದಲ್ಲೂ ಕೂಡ ಇದೀಗ ರೈತರು ಇರುವಂಥದ್ದು ಆ ನಿಟ್ಟಿನಲ್ಲಿ ಈಗ ರೈತರು ಕೂಡ ಆಗ್ರಹಿಸ್ತಾ ಇರುವಂಥದ್ದು ಕಾಮಗಾರಿಯನ್ನು ಈ ಕೂಡಲೇ ಬೇಗ ಆದಷ್ಟು ಬೇಗ ಅದನ್ನು ಪೂರ್ಣಗೊಳಿಸಿ ಇಲ್ಲದಿದ್ದರೆ ಈ ವರ್ಷ ಒಂದು ಕಾಮಗಾರಿಯನ್ನು ಮಾಡೋದಕ್ಕೆ ಆಗಲಿಲ್ಲ ಅಂತಂದ್ರೆ ಆ ನೀರನ್ನು ಹರಿಸಿ ಬಳಿಕ ಮುಂದಿನ ವರ್ಷ ಬೇಸಿಗೆ ಸಂದರ್ಭದಲ್ಲಿ ನಾಲೆಯ ಅಭಿವೃದ್ಧಿ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳುವ ಮೂಲಕ ಒತ್ತಾಯವನ್ನು ಕೂಡ ಮಾಡ್ತಾ ಇದೆ ಆದರೆ ಇದುವರೆಗೂ ಕೂಡ ಜಿಲ್ಲಾಡಳಿತ ಆಗಲಿ ರಾಜ್ಯ ಸರ್ಕಾರದ ಜನಪ್ರತಿನಿಧಿಗಳಾಗಲಿ ಯಾರೂ ಕೂಡ ಒಂದು ಸಮರ್ಪಕವಾದಂತಹ ಒಂದು ಉತ್ತರವನ್ನ ರೈತರಿಗೆ ನೀಡ್ತಾ ಇಲ್ಲ ಆ ನಿಟ್ಟಿನಲ್ಲಿ ರೈತರು ಕೂಡ ಬಹಳಷ್ಟು ಆತಂಕದಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು ಯಾಕೆಂದ್ರೆ ಕಳೆದ ವರ್ಷವೂ ಕೂಡ ಮಳೆ ಇಲ್ಲದೆ ನಾಲೆಗಳಿಗೆ ನೀರನ್ನು ಹರಿಸದ ಕಾರಣ ಬಹಳಷ್ಟು ಸಂಕಷ್ಟವನ್ನ ಎದುರಿಸಿದ್ದಾರೆ ಈ ಬಾರಿಯೂ ಕೂಡ ಅಂಥದ್ದೇ ಪರಿಸ್ಥಿತಿ ನಿರ್ಮಾಣವಾಗುತ್ತಾ ಎಂಬ ಒಂದು ಆತಂಕದಲ್ಲೂ ಕೂಡ ಆ ನಿಟ್ಟಿನಲ್ಲಿ ಈಗಲಾದರೂ ಜಿಲ್ಲಾಡಳಿತ ಆಗಲಿ ರಾಜ್ಯ ಸರ್ಕಾರ ಆಗಲಿ ರೈತರ ಒಂದು ಕೂಗಿಗೆ ಧ್ವನಿ ಆಗುತ್ತಾ ರೈತರ ಒಂದು ಏನೋ ಜಮೀನುಗಳಿಗೆ ನಾಲೆಗಳ ಮೂಲಕ ನೀರನ್ನು ಅರಿಸುತ್ತಾ ಎಂಬುದನ್ನ ಕಾದು ನೋಡಬೇಕಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಅರ್ಸಿ ಜೊತೆ ನಂದಿ ನ್ಯೂಸ್ ಫಸ್ಟ್ ಮಂಡ್ಯ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ